ಕೋಲಾರ, ಮಂಡ್ಯ ಮತ್ತು ಹಾಸನ ಮೂರು ಭಾಗ ಏನು ಕೇಳಿದ್ರು ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ. ಜೆ ಡಿ ಎಸ್ ಅಭ್ಯರ್ಥಿ ಕೊಟ್ಟಿದ್ದಾದ್ರೆ ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾ ಅಭ್ಯರ್ಥಿ ವಿಚಾರವಾಗಿ ಇವತ್ತು ದಿವಸ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ. ಕೋಲಾರ, ಮಂಡ್ಯ ಮತ್ತು ಹಾಸನ ಮೂರು ಭಾಗ ಏನು ಕೇಳಿದ್ರು ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬಿ ಜೆ ಪಿ ಜೊತೆ ನಾವು ಸಹಮತದೊಂದಿಗೆ ಅವರ ಒಂದು ಒಪ್ಪಿಗೆ ಮತ್ತು ನಿರೀಕ್ಷೆಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಕೂಡ ಚುನಾವಣೆ ಪ್ರಚಾರ ಮಾಡಿ ಜೆ ಡಿ ಎಸ್ ಅಭ್ಯರ್ಥಿ ಕೊಟ್ಟಿದ್ದಾದ್ರೆ ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾ ಜೊತೆಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಾವು ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಬಿ ಜೆ ಪಿ ಅಭ್ಯರ್ಥಿ ಘೋಷಣೆ ಯಾರನೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಒಂಬತ್ತು ಅಭ್ಯರ್ಥಿಯಾಗಿ ನಾವು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆಗೂಡಿ ದೊಡ್ಡ ಮಟ್ಟದ ಒಂದು ಮತಗಳ ಅಂತರದಿಂದ ನಾವು ಗೆಲ್ಸ್ಕೊಂಬರ್ತಾ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಹಾಗಾಗಿ ಮೈತ್ರಿಯ ಒಂದು ಒಂದು ನಿಯಮಗಳಿಗೆ ಒಳಪಡ್ತೀವಿ, ಮೈತ್ರಿ ಪಾಲನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಅವೆಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಗೊಂದಲಗಳಾಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ. ಇವತ್ತು ದಿವಸ ಎಲ್ಲರೂ ನೀವು ಸೇರಿ ನೋಡಬೇಕು, ಯಾರೂ ಕೂಡ ಬಿ ಜೆ ಪಿ ಅವರು ಜೆ ಡಿ ಎಸ್ ಆಗಲಿ ನಾನೇ ಅಭ್ಯರ್ಥಿ ಅಥವಾ ನಾವೇ ಅಭ್ಯರ್ಥಿ ಅಂತ ಹೇಳಿಲ್ಲ. ನಾವು ಪಕ್ಷದವರಾದ್ರೂ ನಾವು ಕೇಳೋದು ಸಹಜವಾಗಿ ನಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳ್ತಕ್ಕಂಥ ಸಹಜವಾಗಿ ಕೇಳಿದ್ವಿ. ಆ ನಿಟ್ಟಿನಲ್ಲಿ ವಹಿಸುತ್ತಿರುವ ನಾವೆಲ್ಲರೂ ಭದ್ರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀವಿ.